యూట్యూబ్ వీక్షకరెరిగూ జై శ్రీనివాసన్ గురుజీ హృదయ పూర్వకవదు నమస్కారో వీక్షకర తమ్ెల్గూ కాలనియ కార్యక్రమకే స్వాగత సుస్వాగత గురు బ్రహ్మ గరు వైష్ణవ్ గర హృదయో మహేశ్వర సాక్షాత్ పరబ్రహ్మ తస్మై శ్రీ గురవే నమః జై సిద్ధి వినాయక జై శరభేశ్వర జయ అయ్యప్ప జయ పళనియప్ప జయ ఆదిపరాశక్తి జయ లక్ష్మీ నృసింహ జై వెంకటేశ్వర జై గురుదేవ్ జై శ్రీ జై శ్రీరామ్ జై హనుమాన్ జై భారత్ ಆರಾಮ ಇದ್ದೀರ ಸ್ನೇಹಿತರ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತನಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಈ ಕೂಡಲೇ ತಾವೆಲ್ಲ ಜಯ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನ ಲೈಕ್ ಮಾಡಿ ಎಲ್ಲ ವೀಡಿಯೋಗಳು ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣ ಬನ್ನಿ ಇವತ್ತು ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರ ಸೊ ನಾಲ್ಕನೇ ತಾರೀಕು ಜನವರಿ ಹುಟ್ಟಿ ತಮ್ಮ ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾಲ್ಕನೇ ತಾರೀಕು ಜನವರಿ ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥ ದಂಪತಿಯರೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಎಲ್ಲ ಎಲ್ಲವಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರ ಆರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸ್ಲಿ ಅಂತ ಬೇಡ್ಕೊಳ್ತಾ ದಿನ ಭವಿಷ್ಯದ ಕಡೆ ಗಮನ ಕೊಡೋಣ ಬನ್ನಿ ಇವತ್ತು ನಾಲ್ಕನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ಪ್ಲಸ್ ಒಂದು ಐದು ಐದು ಪ್ಲಸ್ ಒಂದು ಏಳು ಹನ್ನೆರಡು ಹನ್ನೆರಡಂದರೆ ಒಂದು ಪ್ಲಸ್ ಎರಡು ಮೂರು ಜನ್ಮ ಸಂಖ್ಯೆ ನಾಲ್ಕು ರಾಹುಗ್ರಹ ಭವಿಷ್ಯದ ಸಂಖ್ಯೆ ಮೂರು ಗುರುಗ್ರಹ ಗುರು ಮತ್ತು ರಾಹು ಸಂಯೋಗ ಅಷ್ಟು ಒಳ್ಳೆಯ ಸಂಯೋಗ ಅಲ್ಲ ಬುಧವಾರ ಬೇರೆ ಸೊ ನಾಲ್ಕನೇ ತಾರೀಕು ಒಂದಿದ ತಕ್ಷಣ ಭಾಳಷ್ಟು ಜನ ಏನು ಮಾಡ್ತಾರೆ ಕೆಲವರೆಲ್ಲ ಈ ಅಕ್ಷಯ ತೃತೀಯ ಆಮೇಲೆ ಈ ಥರ ವಿಜಯದಶಮಿ ಈ ಥರ ಎಲ್ಲ ಯಾವುದಾರು ಒಂದು ದಿನ ಬಂದ್ಬಿಡ್ತು ಅದು ಇದು ಮುಹೂರ್ತ ಚೆನ್ನಾಗಿತ್ತು ಅಂದರೆ ಗುರುಗಳೇ ಇದು ಹಂಗೆ ಹಿಂಗೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಮದುವೆ ಮಾಡ್ಕೊಂಡು ಏನು ಬಿಡ್ತಾರೆ ನೀವು ಎಂಥ ಒಳ್ಳೆ ದಶಮಿ ತಿಥಿಗಳು ತೃತೀಯ ಈ ಥರ ಯಾವುದೇ ತೃತಿ ತಿಥಿಗಳು ಬರಲಿ ಯಾವುದೇ ಒಳ್ಳೆ ಮಾಸ ಬರಲಿ ನಾಲ್ಕನೇ ತಾರೀಕು ಯಾರೇ ಆಗಲಿ ಅದರಲ್ಲಿ ತುಂಬ ಮುಖ್ಯವಾಗಿ ಮದುವೆ ಗೃಹ ಪ್ರವೇಶವೆಲ್ಲ ಇಟ್ಕೊಂಡ್ರವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗ್ತಾರೆ ಅದರಿಂದ ನಾಲ್ಕನೇ ತಾರೀಕು ಮದುವೆ ಮಾಡ್ಕೊಳ್ಳೋದನ್ನೊಂದು ಬಿಟ್ಟು ಈ ಗೃಹ ಪ್ರವೇಶ ತುಂಬ ಮುಖ್ಯವಾದ ಕೆಲಸ ಕಾರ್ಯ ಬಿಟ್ಟು ಬೇರೆ ಮಾಡ್ಕೊಂಡು ಮಾಡ್ಕೊಂಡೋಗಿ ರೂಟೀನ್ ಕೆಲಸಗಳು ಮಾಡ್ಕೊಂಡೋಗಿ ಯಾಕೆ ದಿನನಿತ್ಯದಲ್ಲಿ ನಾವು ಕೆಲಸ ಮಾಡದೆ ಇರೋಕ್ಕಾಗತ್ತಾ ಮಾಡೋಣ ಆದರೆ ಮನುಷ್ಯನ ಜೀವನದಲ್ಲಿ ಮದುವೆ ತುಂಬ ಇಂಪಾರ್ಟೆಂಟ್ ಆದಂಥ ಘಟ್ಟ ಗೃಹ ಪ್ರವೇಶ ಯಾವುದಾರು ವಾಹನಗಳು ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ವಿಷಯಗಳೆಲ್ಲ ಅವಾಯ್ಡ್ ಮಾಡಿ ಒಂದು ಎರಡು ಮೂರು ವಿಷಯದಲ್ಲಿ ಇದನ್ನು ತಗೊಳ್ಳಿ ನಿಜವ ನಾಲ್ಕನೇ ತಾರೀಕು ಅಷ್ಟೊಂದು ದುರದೃಷ್ಟವ ಅಂದರೆ ನೀವು ಬೇಕಾದರೆ ಇಡೀ ಪ್ರಪಂಚದಲ್ಲಿ ಒಂದು ತಿಂಗಳಿಗೆ ನಾಲ್ಕು ಬರೋ ತಾರೀಕುಗಳು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಒಂದು ನಾಲ್ಕು ದಿನ ತಿಂಗಳು ಒಂದು ತಿಂಗಳಿಗೆ ಹತ್ರ ಹತ್ರ ಒಂದು ಮೂವತ್ತಾರು ಬರ್ತದೆ ಮೂವತ್ತಾರು ಇಲ್ಲಾಂದ್ರೂ ಕೂಡ ಒಂದೊಂದು ಸತಿ ಮೂವತ್ತೊಂದು ಕಡಿಮೆ ಆಗ್ತದಲ್ಲ ಸೊ ಅದನ್ನು ತಗೊಳ್ಳಿ ನೀವು ತಗೊಂಡು ನೋಡಿದ್ರಿ ಅಂದರೆ ಮೂವತ್ತು ಮೂವತ್ತೆರಡು ದಿನದಲ್ಲಿ ಈ ನಾಲ್ಕು ಬರೋ ತಾರೀಕುಗಳಲ್ಲಿ ಭೂಕಂಪ ಸುನಾಮಿ ಓಕೆ ವಾಲ್ಕೆನೋ ಜ್ವಾಲಾಮುಖಿ ಟ್ರೈನು ಫ್ಲೈಟ್ ಆ್ಯಕ್ಸಿಡೆಂಟ್ಗಳೆಲ್ಲ ನೀವು ನೋಡ್ಬೋದು ಅದರಿಂದ ಈ ತಾರೀಕುಗಳಲ್ಲಿ ಮಾತ್ರ ತುಂಬ ಇಂಪಾರ್ಟೆಂಟ್ ಆದಂಥ ಮದುವೆ ಇವುಗಳನ್ನಾದರೂ ಅಟ್ಲೀಸ್ಟ್ ಅವಾಯ್ಡ್ ಮಾಡಿಬಿಡಿ ಓಕೆನಾ ಆ ತಾರೀಕಲ್ಲಿ ಮದುವೆ ಮಾಡ್ಕೊಂಡವ್ರೆ ಕತೆ ಅಂತೂ ಕೇಳಬೇಡಿ ಆ ಥರ ತೊಂದರೆಗಳೆಲ್ಲ ಇರ್ತದೆ ಅದರಿಂದ ಅವಾಯ್ಡ್ ಮಾಡೋದು ಉತ್ತಮ ನೀವು ಚೆಕ್ ಮಾಡಲಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಒಂದು ಸೂರ್ಯ ಗ್ರಹ ಸೂರ್ಯನ ನಳಿನ ಗ್ರಹ ರಾಹುನಿಂದ ಈ ತಾರೀಕು ಇವತ್ತು ನಿಮಗೇನಂತ ತೊಂದರೆ ಕೊಡಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳು ನೀವು ಮಾಡ್ಕೊಂಡು ಹೋಗ್ಬೋದು ಪರವಾಗಿಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರಗ್ರಹ ಚಂದ್ರಗ್ರಹಕ್ಕೆ ಗ್ರಹ ಡೆಡ್ ಆಪೋಸಿಟು ಇವತ್ತು ಇಲ್ಲ ಸಲ್ಲದ ಪ್ರಾಬ್ಲಮ್ಮು ಯಾಕಂದರೆ ಮಾನಸಿಕ ಸ್ಥಿತಿ ತುಂಬ ಎನರ್ಜೆಟಿಕ್ ಆಗಿ ಬೆಳಗ್ಗೆ ಇದ್ದರೆ ಹಂಗೆ ಸ್ವಲ್ಪ ಗಂಟೆಗಳಲ್ಲಿ ಹಂಗೆ ಎನರ್ಜಿ ಲೋ ಲೆವೆಲ್ಗೆ ಹೋಗ್ಬಿಡ್ತು ಲೋ ತುಂಬ ಲೋ ಫೀಲಿಂಗ್ ಇತ್ತು ಹೈ ಎನರ್ಜಿ ಇದ್ದಿದ್ದು ಹಂಗೆ ಲೋ ಎನರ್ಜಿಗೆ ಬಂದ್ಬಿಡ್ತು ಅಂತ ಹೇಳ್ತಕ್ಕಂಥದ್ದು ಹೆಲ್ತ್ ಅಪ್ಸೆಟ್ಸು ಆರ್ಗ್ಯುಮೆಂಟ್ಸು ಜಗಳ ಎಲ್ಲವೂ ಬರ್ಬೋದು ಅದರಿಂದ ಇವತ್ತು ಸ್ವಲ್ಪ ಹುಷಾರಾಗಿರಿ ನೀವು ಇವತ್ತು ನೀವು ಸಾಧ್ಯವಾದಷ್ಟು ದಕ್ಷಿಣ ಆಗ್ನೇಯ ಸೌತ್ ಈಸ್ಟ್ ಡೈರೆಕ್ಷನ್ನ ಬಳಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಸೌತ್ ಈಸ್ಟ್ ಡೈರೆಕ್ಷನ್ನ ಬಳಸೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ ಗುರುಗ್ರಹಕ್ಕೆ ಇವತ್ತು ರಾಹುಗ್ರಹ ಡೆಡ್ ಆಪೋಸಿಟ್ ಆದಂಥ ವಿಷಯನೇ ಇವತ್ತು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಅಪ್ಸೆಟ್ಟು ಫಿನಾನ್ಷಿಯಲ್ ಕಮಿಟ್ಮೆಂಟ್ ಸರಿಯಾಗಲಿಲ್ಲ ಸ್ವಲ್ಪ ತೊಂದರೆ ಆಯಿತು ಇವೆಲ್ಲ ನಿಮಗೆ ನಡಿಬೋದು ಇವತ್ತು ನೀವು ಸ್ವಲ್ಪ ಪೂರ್ವದ ದಿಕ್ಕನ್ನು ಬಳಸಿದರೆ ಸೊ ಸ್ವಲ್ಪ ಒಳ್ಳೆಯದಾಗ್ಬೋದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಸಂಖ್ಯೆನ ಆಗ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ ನೀವು ರಾಹುಗ್ರಹ ಇವತ್ತು ರಾಹುಗ್ರಹ ನಿಮ್ಮಲ್ಲಿ ಎಲ್ಲಾದರೂ ನಾಲ್ಕನೇ ತಾರೀಕು ಕೊಟ್ಟರೆ ನಾಲ್ಕನೇ ನಂಬರೇ ಫಾಲೋ ಮಾಡುತ್ತೆ ನೋ ಪ್ರಾಬ್ಲಮ್ ನೀವು ಅಂದ್ಕೊಂಡಿದ್ದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧಗ್ರಹ ಬುಧಗ್ರಹಕ್ಕೂ ಗ್ರಹಕ್ಕೂ ರಾಹುಗ್ರಹ ಅಷ್ಟಕ್ಕಷ್ಟೇ ಅದರಿಂದ ನಿಮಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಸ್ವಲ್ಪ ತೊಂದರೆಗಳು ಇವೆಲ್ಲ ಆಗೋದಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ ಇವತ್ತು ನೀವು ಉತ್ತರದ ದಿಕ್ಕನ್ನು ಬಳಸ್ತಕ್ಕಂಥದ್ದು ನಾರ್ತ್ ಡೈರೆಕ್ಷನ್ನ ಬಳಸ್ತಕ್ಕಂಥದ್ದು ಉತ್ತಮ ಆರು ಹದಿನೈದು ಇಪ್ಪತ್ನಾಲ್ಕು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರಗ್ರಹ ಶುಕ್ರಗ್ರಹಕ್ಕೆ ರಾಹುಗ್ರಹ ಒಳ್ಳೇದು ಮಾಡ್ತಾನೆ ಅಂದರೆ ಇವತ್ತು ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ನೀವು ಮಾಡ್ಕೊಂಡು ಹೋಗ್ಬೋದು ಏನು ತೊಂದರೆ ಏನಿಲ್ಲ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತುಗ್ರಹ ಇವತ್ತು ರಾಹುಗ್ರಹ ರಾಹುಗ್ರಹ ತಲೆ ಕೇತುಗ್ರಹ ಬಾಲ ತಲೆ ಬಾಲ ರುಂಡ ಮುಂಡ ಆಯಿತು ಹೆಡ್ ಅಂಡ್ ಟೈಲ್ ಆದ್ದರಿಂದ ಪರವಾಗಿಲ್ಲ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಂಡು ಹೋಗ್ಬೋದು ಎಂಟು ಹದಿನೇಳು ಇಪ್ಪತ್ತಾರು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ ಶನಿಗ್ರಹಕ್ಕೆ ರಾಹುಗ್ರಹ ಡೆಡ್ ಆಪೋಸಿಟ್ ಪ್ಲಾನೆಟ್ ಇವತ್ತು ನಿಮಗೆ ಹೆಲ್ತ್ ಅಪ್ಸೆಟ್ಟಿಂದ ಹಿಡಿದು ಸಣ್ಣ ಸಣ್ಣ ಆ್ಯಕ್ಸಿಡೆಂಟ್ಗಳಿಂದ ಹಿಡಿದು ಕೆಲಸ ಕಾರ್ಯದಲ್ಲೆಲ್ಲ ತಡೆಗಳಾಗೋದ್ರಿಂದ ಆಡಿದು ಏನು ಬೇಕಾದರೂ ಇವತ್ತು ಸ್ವಲ್ಪ ನೆಗೆಟಿವ್ ನಡೀಬೋದು ಇವತ್ತು ನೀವು ಸ್ವಲ್ಪ ಆರಾಮಾಗಿರ್ತಕ್ಕಂಥದ್ದೇ ಉದ್ರದ ದಿಕ್ಕನ್ನು ಬಳಸಿ ನಾರ್ತ್ ಡೈರೆಕ್ಷನ್ನ ಬಳಸಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ ಮಂಗಳ ಗ್ರಹಕ್ಕೆ ಗ್ರಹ ಇವತ್ತು ನಾಲ್ಕನೇ ಸಂಖ್ಯೆ ನಿಮ್ಮದು ಒಂಬತ್ತನೇ ಸಂಖ್ಯೆ ಡೆಡ್ ಆಪೋಸಿಟ್ ಆದಂಥ ವಿಷಯ ಸ್ವಲ್ಪ ಕೋಪ ನಾರ್ಮಲಿ ನೀವು ಸ್ವಲ್ಪ ಬೋಲ್ಡ್ ಪರ್ಸ್ನಾಲ್ಟಿ ಕೋಪಗೊಂಡ್ರಿ ಯಾರ ಮೇಲೋ ಕೈ ಎತ್ತಿಬಿಟ್ರಿ ಎಲ್ಲೋ ಸಣ್ಣ ಆ್ಯಕ್ಸಿಡೆಂಟ್ ಆಯಿತು ನೀವು ಅಂದ್ಕೊಳ್ಳ್ದೆ ಇರತಕ್ಕಂಥ ಅನ್ಎಕ್ಸ್ಪೆಕ್ಟೆಡ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ಗೆ ಸಿಕ್ಕಾಕೊಂಡ್ರಿ ಸೊ ಪೊಲೀಸು ಕೋರ್ಟು ಅಂತ ಹೋಗಬೇಕಾದ ಪರಿಸ್ಥಿತಿಗಳು ಯಾವುದೋ ನೋಟಿಸ್ ಬಂತು ಅನ್ನೋದೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಇವತ್ತು ನೀವು ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕನ್ನು ಬಳಸಿದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಓವರ್ ಆಲ್ ಒಂದನೇ ತಾರೀಕಿಂದ ಹಿಡಿದು ಮೂವತ್ತೊಂದನೇ ತಾರೀಕು ವರೆಗೂ ಹೇಗಿರುತ್ತೆ ದಿನ ಭವಿಷ್ಯ ಅಂತ ನೋಡಿದ್ವಿ ಒಳ್ಳೆ ಫಲಿತಾಂಶಗಳು ಹೆಚ್ಚಲಿ ಕೆಟ್ಟ ಫಲಿತಾಂಶಗಳಿದ್ರೆ ಕಡಿಮೆ ಆಗಲಿ ಅಂತ ಸಿದ್ದಿವಿನಾಯಕ ಶರಬೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೊಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ವರೆಗೂ ಹುಷಾರಾಗಿರಿ ಆರಾಮಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕಸಂಸ್ಥಾ ಸುಖನೋ ಬಂತು ಸರ್ವೇ ಜನ ಸುಖನೋ ಬಹು ಹೊಸದೈವ ಕುಟುಂಬ ಕಂ